ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಅವಾಚ್ಯ ಪದ ಬಳಕೆ ಮಾಡಿದ್ರು ಶಾಸಕರೊಬ್ಬರು. ಅವರ್ಯಾರು ಅಲ್ಲ, ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ. ಹರೀಶ್ ಪೂಂಜಾ ವಿರುದ್ಧ ಇದೀಗ FIR ದಾಖಲಾಗಿದೆ. ಅಧಿಕಾರಿಗಳನ್ನ ತಮ್ಮ ಮನೆಯ ಕೆಲಸದಾಳು ಅಂತ ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಒಬ್ಬ ಶಾಸಕ ಬಳಸುವಂತ ಭಾಷೆಯೂ ಅದಾಗಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಬಾಯಿಗೆ ಬಂದಂತೆ ಅರಣ್ಯ ಅಧಿಕಾರಿಗಳಿಗೆ ನಿಂದಿಸಿದೆ. ಅರಣ್ಯಾಧಿಕಾರಿ ಜಯಪ್ರಕಾಶ್ ದೂರಿನ ಅನ್ವಯ FIR. October 9 ಅರಣ್ಯಾಧಿಕಾರಿಗಳು ಹಾಗೂ ಶಾಸಕರ ನಡುವೆ ಜಟಾಪಟಿ ನಡೆದಿತ್ತು. ಚಾರ್ಮಾಡಿ ಘಾಟಿ ಅರಣ್ಯ ಪ್ರದೇಶದಲ್ಲಿ ಮನೆ ನಿರ್ಮಾಣ ವಿಚಾರವಾಗಿ ಜಟಾಪಟಿ ಅದು. ಈ ವೇಳೆ ಅರಣ್ಯಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಹರೀಶ್ ಪೂಂಜಾ ನಿಂದಿಸಿದ್ರು. ಅದು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಬಳಸಬಾರದ ಶಬ್ದಗಳನ್ನು ಬಳಸಿ ಮಾತನಾಡಿದ್ರು. ಅವನ್ಯಾರವನು ಅನ್ನೋ ರೀತಿಯಲ್ಲಿ ಏಕೋಚನ ಮಾತ್ರವಲ್ಲ, ಅವಾಚ್ಯ ಶಬ್ದವನ್ನು ಕೂಡ ಪ್ರಯೋಗ ಮಾಡಿದ್ರು ಹರೀಶ್ ಪೂಂಜಾ. ಹರೀಶ್ ಪೂಂಜಾ ವಿರುದ್ಧ ಇದೀಗ FIR ದಾಖಲಾಗಿದೆ. ಹರೀಶ್ ಪೂಂಜಾಗೆ ಬಂಧನದ ಭೀತಿ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗ್ಬೋದು ಎನ್ನುವ ಭೀತಿ ಶುರುವಾಗಿದೆ. ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ, ಜೊತೆಗೆ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಒಡ್ಡಿದ ಆರೋಪ ಇವರ ಮೇಲಿದೆ. ಸೊ ಹೀಗಾಗಿ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಿದಂಥ ಶಾಸಕ ಹರೀಶ್ ಪೂಂಜಾ ಮೇಲೆ ಪ್ರಕರಣ ದಾಖಲಾಗಿದೆ. ಮೊನ್ನೆ ನಿಮ್ದೇ ರೆವೆನ್ಯೂ ಸೆಕ್ರೆಟರಿ ರಾಜೇಂದ್ರ ಕಟಾರಿ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ನಮಗೆ ರಿಲೀಸ್ ಆಗಿ ಬಂದಿದೆ ಅಂತ. ಅದನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಗ್ಲಿಲ್ಲ ಅಂತ. ನೀವು ನೋಡಿ, ಡಿಸಿ ಅವರ ಆಫೀಸಿಗೆ ಬಂದಿದೆ. ಆಗ್ಲಿಲ್ಲ ಅಂದ್ರೆ ನನ್ಗೂ ಗೊತ್ತುಂಟ್ರಿ, ನಾವು ಇರುವಾಗ ಸರ್ಕಾರ ಕೊಟ್ಟದ್ದು. ಆದ್ರೂ ಕೊಟ್ಟಿದ್ದಾರೆ, ಸರ್ಕಾರನೇ ಕೊಟ್ಟಿದ ಮೇಲೆ ಏನ್ರಿ? ಯಾವ ಸರ್ಕಾರ ಆದ್ರೆ ಸರ್ಕಾರ ಅದು ನಿಮ್ಗೆ ಈಗ ಬಂದ ಕೂಡಲೇ ಇದು ಮಾತ್ರ ಅಲ್ಲ, ಸರ್ಕಾರ ಹಿಂದೆ ಇದ್ದದ್ದು ಸರ್ಕಾರನೇ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆಗ್ಲಿಲ್ಲ ನೋಡಿ, ನಿಮ್ಮ ಕೆಲಸ ಮಾಡಿ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡಿ ಮಾತಾಡಬೇಡಿ. ಮೊನ್ನೆ ನಿಮ್ದೇ ರೆವೆನ್ಯೂ ಸೆಕ್ರೆಟರಿ ರಾಜೇಂದ್ರ ಕಟಾರಿ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ನಮಗೆ ರಿಲೀಸ್ ಆಗಿ ಬಂದಿದೆ ಅಂತ. ಅದನ್ನು ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಗ್ಲಿಲ್ಲ ಅಂತ. ನೀವು ನೋಡಿ, ಡಿಸಿ ಅವರ ಆಫೀಸಿಗೆ ಬಂದಿದೆ. ಕೊಟ್ಟಾಗಿದೆ ಸರ್ಕಾರ ಡಿಮ್ ಫಾರೆಸ್ಟ್ ಆಗ್ಲಿಲ್ಲ ಅಂದ್ರೆ ನನ್ಗೂ ಗೊತ್ತುಂಟ್ರಿ, ನಾವು ಇರುವಾಗ ಸರ್ಕಾರ ಕೊಟ್ಟದ್ದು. ಆದ್ರೂ ಕೊಟ್ಟಿದ್ದಾರೆ, ಸರ್ಕಾರನೇ ಕೊಟ್ಟಿದ ಮೇಲೆ ಏನ್ರಿ? ಯಾವ ಸರ್ಕಾರ ಆದ್ರೆ ಸರ್ಕಾರ ಅದು ನಿಮ್ಗೆ ಈಗ ಬಂದ ಕೂಡಲೇ ಇದು ಮಾತ್ರ ಅಲ್ಲ, ಸರ್ಕಾರ ಹಿಂದೆ ಇದ್ದದ್ದು ಸರ್ಕಾರನೇ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆಗ್ಲಿಲ್ಲ ನೋಡಿ, ನಿಮ್ಮ ಕೆಲಸ ಮಾಡಿ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡಿ ಮಾತಾಡಬೇಡಿ. ಮೊನ್ನೆ ನಿಮ್ದೇ ರೆವೆನ್ಯೂ ಸೆಕ್ರೆಟರಿ ರಾಜೇಂದ್ರ ಕಟಾರಿ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ನಮಗೆ ರಿಲೀಸ್ ಆಗಿ ಬಂದಿದೆ ಅಂತ. ಅದನ್ನು ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಗ್ಲಿಲ್ಲ ಅಂತ. ನೀವು ನೋಡಿ, ಡಿಸಿ ಅವರ ಆಫೀಸಿಗೆ ಬಂದಿದೆ. ಕೊಟ್ಟಾಗಿದೆ ಸರ್ಕಾರ ಡಿಮ್ ಫಾರೆಸ್ಟ್ ಆಗ್ಲಿಲ್ಲ ಅಂದ್ರೆ ನನ್ಗೂ ಗೊತ್ತುಂಟ್ರಿ, ನಾವು ಇರುವಾಗ ಸರ್ಕಾರ ಕೊಟ್ಟದ್ದು. ಆದ್ರೂ ಕೊಟ್ಟಿದ್ದಾರೆ, ಸರ್ಕಾರನೇ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಯಾರೇ ಮಾತನಾಡಿದ್ರು ಕೂಡ ಶಾಸಕ ಅಂದರೆ ಮೇಲಿಂದ ಬಂದವರಲ್ಲ, ಅವರ ಬಾಯಿಯಲ್ಲಿ ಅವಾಚ್ಯ ಶಬ್ದಗಳು ಬಂದರೆ ಅದನ್ನು ತಡ್ಕೊಳ್ಳಿಕ್ಕೆ ಯಾರು ಕೂಡ ಗುಲಾಮರಲ್ಲ.
ನಾವು ಗುಲಾಮಿ ಪದ್ಧತಿಯಲ್ಲಿ ಬದುಕ್ತಾ ಇಲ್ಲ. ಶಾಸಕರು ಜನರಿಂದ ಆಯ್ಕೆಯಾಗಿದ್ದಾರೆ. ಎಲ್ಲ ಜನರಿಗೂ ಕೊಡುವಂಥ ಮರ್ಯಾದೆಯನ್ನು ಅಧಿಕಾರಿಗಳಿಗೂ ಕೊಡಬೇಕಾಗತ್ತೆ. ಇಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂತಿರೋದು ಸ್ಪಷ್ಟವಾಗಿದೆ. ಏನೆಲ್ಲ ಆರೋಪಗಳಿದೆ, ಜೊತೆಗೆ ಬಂಧನ ಭೀತಿ ಯಾವ ರೀತಿ ಇದೆ ಅಂತ? ದಶರಥ, ನಿಜವಾಗ್ಲೂ ಕಳಂಜ ಗ್ರಾಮದ ಈ ಒಂದು ವಿಚಾರ ಏನಿದೆ, ಈ ವಿಚಾರದಲ್ಲಿ ಹರೀಶ್ ಪೂಂಜ ಬೆಳ್ತಂಗಡಿಯ ಶಾಸಕರು ಏನು ನಿಲುವನ್ನ ವ್ಯಕ್ತಪಡಿಸಿದ್ರು, ಆ ನಿಲುವನ್ನ ವ್ಯಕ್ತಪಡಿಸೋದಕ್ಕೆ ಬೇರೆ ಬೇರೆ ರೀತಿಯ ಅವಕಾಶಗಳು ಇದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮಾತನಾಡುವಂತ ಬರದಲ್ಲಿ ಅವರೆಲ್ಲೋ ಒಂದು ಕಡೆ ಅಧಿಕಾರಿಗಳನ್ನ, ಅರಣ್ಯ ಅಧಿಕಾರಿಗಳನ್ನ, ಯಾರು ಕರ್ತವ್ಯ ನಿರತರಾಗಿದ್ರು ಅವ್ರಿಗೂ ಕೂಡ ಒಂದು ಆದೇಶ ಅನ್ನುವಂಥದ್ದು ಇರುತ್ತೆ. ಅರಣ್ಯ ಪ್ರದೇಶದಲ್ಲಿ ಈ ರೀತಿಯ ಅಕ್ರಮವಾಗಿ ಮನೆ ನಿರ್ಮಾಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅದನ್ನ ತೆರವುಗೊಳಿಸಿದ್ರು. ಆದ್ರೆ ಬಳಿಕ ಶಾಸಕರಲ್ಲಿ ಹೋಗಿ ಒಂದು ರೀತಿಯ ಮಾತಿನ ಚಕಮಕಿ ಅನ್ನುವಂಥದ್ದು ನಡೆಯುತ್ತೆ. ನಾವು ತೆರವುಗೊಳಿಸೋದಕ್ಕೆ ಬಿಡೋದೇ ಇಲ್ಲ ಅಂತ ಅಲ್ಲಿ ಶಾಸಕ ಹರೀಶ್ ಪೂಂಜ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲಾ ಬಿಜೆಪಿ ಶಾಸಕರು ಕೂಡ ಅಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಮಾತಿನ ಚಕಮಕಿ ಅನ್ನುವಂಥ ನಡೆಯುವ ಬರದಲ್ಲಿ ಅಲ್ಲಿ ಆರ್ ಎಫ್ ಅವರು ಇರ್ತಾರೆ. ಆರ್ ಎಫ್ ಅವರು ಈ ಹರೀಶ್ ಪೂಂಜರವರು ಮಾತನಾಡುವ ಸಂದರ್ಭ, ಆರ್ ಎಫ್ ಮಧ್ಯದಲ್ಲಿ ಬಾಹ್ಯಾಕಿದ ಸಂದರ್ಭ ಅವರಿಗೆ ನಿಂದನಾತ್ಮಕ ಪದವನ್ನ ಬಳಸಿರುವಂತದ್ದು ಈಗ ದೂರನ್ನ ನೀಡಲಾಗಿರುವಂತದ್ದು. ಈ ವಿಚಾರವಾಗಿ ಅರಣ್ಯ ಅಧಿಕಾರಿ ವಿಚಾರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಪ್ರಮುಖವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಐಟಿಸಿ 1860 ಈ ಅಡಿಯಲ್ಲಿ ವಿವಿಧ ಸೆಕ್ಷನ್ ಗಳ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ಆದಿತ್ಯ ಅಲ್ಲಿ ಅಕ್ರಮವಾಗಿ ಅರಣ್ಯ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಲಾಗಿತ್ತು, ಅದನ್ನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿ, ಅರಣ್ಯ ಅಧಿಕಾರಿ ಅನ್ನೋದು ಇವರ ಕೋಪಕ್ಕೆ ಕಾರಣವಾಗಿದ್ದ. ದಶರಥ, ಆ ಒಂದು ಭಾಗ ಏನಿದೆ ಅಲ್ಲಿ ಬಹಳಷ್ಟು ಅರಣ್ಯ ಪ್ರದೇಶ ಇರುವಂತಹ ಒಂದು ಜಾಗ ಅದು. ಆದ್ರೆ ಈ ಅರಣ್ಯ ಪ್ರದೇಶಕ್ಕೆ ಸೇರಿದೆ ಎನ್ನಲಾದಂತಹ ಒಂದು ಭೂಮಿಯಲ್ಲಿ ಅಲ್ಲಿನ ಜನ, ಅಲ್ಲಿ ಸುಮಾರು 150 ಅಧಿಕ ಕುಟುಂಬಗಳಿದೆ. ಆ ಕುಟುಂಬಗಳು ಅರಣ್ಯ ಪ್ರದೇಶದ ಜಾಗದಲ್ಲೇ ವಾಸವಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಹೊಸದಾಗಿ ಒಂದು ಕಟ್ಟಡವನ್ನ ನಿರ್ಮಿಸಿದ್ರು ಅನ್ನುವಂತ ವಿಚಾರ, ಅಲ್ಲಿ ವಾಸವಿದ್ದಂತಹ ಒಂದು ಕುಟುಂಬದವರು ಹೊಸದಾಗಿ ಒಂದು ಕಟ್ಟಡವನ್ನ ನಿರ್ಮಿಸಿದ್ರು ಆ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅನ್ನುವಂಥ ಉದ್ದೇಶದಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಅಕ್ಟೋಬರ್ 6 ಅದನ್ನ ತೆರವುಗೊಳಿಸ್ತಾರೆ. ಏಕಾಏಕಿ ಆ ಮನೆಯ ಏನು ಕಟ್ಟಡಕ್ಕೆ ಮುಂದಾಗ್ತಾರೆ ಆ ಕಾಮಗಾರಿಯನ್ನು ತೆರವುಗೊಳಿಸ್ತಾರೆ. ಇದಾದ ನೆಕ್ಸ್ಟ್ ಡೇ ಹರೀಶ್ ಪೂಂಜ ಅಲ್ಲಿಗೆ ಹೋಗ್ತಾರೆ, ಅಧಿಕಾರಿಗಳನ್ನು ಗಾಳಿಯನ್ನು ತೆಗೆದುಕೊಳ್ತಾರೆ. ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿ ನಾನು ಇಲ್ಲಿ ಮನೆಯನ್ನ ಏನು ಒಂದು ಶೆಡ್ ರೀತಿಯಲ್ಲಿ ಮನೆಯನ್ನ ತೆರವುಗೊಳಿಸಿದಂತ ಜಾಗದಲ್ಲಿ ಮತ್ತೆ ಒಂದು ಶೆಡ್ ರೀತಿಯ ಒಂದು ಕಟ್ಟಡವನ್ನು ಕಟ್ತಾರೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಿಗೆ ಕೂಡ ಅಲ್ಲಿ ಸ್ಥಳದಿಂದ ಫೋನ್ ಹಾಕ್ತಾರೆ. ಅರಣ್ಯ ಸಚಿವರು ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಅಂತ ಅಧಿಕಾರಿಗಳಿಗೂ ಹಾಗೂ ಶಾಸಕ ಪೂಂಜಾರವರಿಗೂ ಕೂಡ ಹೇಳ್ತಾರೆ. ಇದಾದ ಬಳಿಕ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಅಕ್ಟೋಬರ್ 9 ಹೋಗಿ ಆ ಒಂದು ಕಟ್ಟಡವನ್ನು ತೆರವುಗೊಳಿಸುವ ಸಂದರ್ಭ ಎಲ್ಲಾ ಶಾಸಕರು ಅಲ್ಲಿ ಒಟ್ಟಾಗ್ತಾರೆ, ಊರಿನ ಗ್ರಾಮಸ್ಥರು ಒಟ್ಟಾಗ್ತಾರೆ. ಅಲ್ಲಿ ಅರಣ್ಯ ಅಧಿಕಾರಿಗಳ ನಡುವೆ ಒಂದು ಮಾತಿನ ಚಕಮಕಿ ಅನ್ನುವಂಥದ್ದು ನಡೆದು ಅದು ನೂಕಾಟ ತಳ್ಳಾಟದವರೆಗೂ ಕೂಡ ಹೋದಂತ ಒಂದು ಘಟನೆ ನಡೆದಿದೆ. ಈ ಸಂದರ್ಭ ನಾಲಿಗೆ ಹರಿಬಿಟ್ಟಿರುವಂತಹ ಶಾಸಕ ಪೂಂಜ ನಿಂದನಾತ್ಮಕವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಾತನಾಡಿರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ಆದಿತ್ಯ.